ಅಂತ ಪ್ರಶ್ನೆ ಏನಿದೆ ಆ ಲರ್ನಿಂಗ್ ಕೋರ್ಸಸ್ ಬಗ್ಗೆ ಮತ್ತೆ ಲ್ಯಾಪ್ಟಾಪ್ ಗಳ ಬಗ್ಗೆ ಲ್ಯಾಂಗ್ವೇಜ್ ಇತರದ ಬಗ್ಗೆ ಒಂದು ಸಭೆ ಕರೆದು ಅದನ್ನ ಕೂಡಲೇ ಇತ್ಯರ್ಥ ಮಾಡಿ ಅಂತ ಹೇಳಿದ್ರೆ ಅವತ್ತು ಒಂದು ವಾರದಲ್ಲಿ ನಾನು ಇದನ್ನ ಸಾಲ್ವ್ ಮಾಡ್ತೀನಿ ಅಂತ ಡೇಟ್ ಕೂಡ ಕೊಟ್ಟಿದ್ರು. ಆದ್ರೆ ಯಾಕ ಡೇಟ್ ಅನ್ನ ಅವರು ಅದನ್ನ ಮಾಡಲಿಲ್ಲ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ಬೇಕು ಇದರ ಬಗ್ಗೆ. ಹೀಗಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ಕಂಪ್ಲೇಂಟ್ ಆಗದೆ ಇರೋ FIR ಆಗದೆ ಇರೋಂಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಇದು ಶೋಚನೀಯ. ಇದು ಒಬ್ಬರು ಸೀನಿಯರ್ ಆಫೀಸರ್ ಹತ್ರ ನಾನು ಮಾತಾಡಿದಾಗ ಅದನ್ನ ಹೋಲ್ಡ್ ಮಾಡ್ತೀನಿ ನೋಡೋಣ ಅನ್ನೋಂತ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಕಂಪ್ಲೇಂಟ್ ಆಗಿದೆ, ACP ಅವರು ಗಮನಕ್ಕೆ ಬರೆದಿರಾ, ಸರ್ಕಲ್ ಅವರ ಗಮನಕ್ಕೆ ಬರೆದಿರ, ಕಂಪ್ಲೇಂಟ್ ಹೆಂಗಾಗತ್ತೆ? ಇದು ಯೋಚನೆ ಮಾಡ್ಬೇಕಲ್ಲ. ಈ ರೀತಿ ವಿದ್ಯಾರ್ಥಿಗಳ ಮೇಲೆ ನೀವು ಕಂಪ್ಲೇಂಟ್ ಮಾಡ್ತಾ ಹೋದ್ರೆ ಎಷ್ಟು ಕಂಪ್ಲೇಂಟ್ ಮಾಡಕ್ಕಾಗತ್ತೆ? ಇಲ್ಲಿಂದ ಸ್ಟೇಷನ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಹೋರಾಟ ಮಾಡ್ಬೇಕಾಗತ್ತೆ. ಸ್ಟೇಷನ್ ಒಳಗಡೆ ಗಾಂಧಿ ಅಂತ ಒಳಗಡೆ ಒಂದು ಸ್ಟೇಷನ್ ಇರೋದಾದ್ರೆ ಏನಿದ್ರೆ ಅರ್ಥ? ಇದು ತುಂಬಾ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಇವಾಗ ಏನ್ ಮಾತಾಡಿದ್ದಾರೆ ಅದ್ರ ಪ್ರಕಾರ ಅವರು ನಡ್ಕೋಬೇಕು. ಒಂದು ಕಂಪ್ಲೇಂಟ್ ಆದ್ಮೇಲೆ ಕೌಂಟರ್ ಕಂಪ್ಲೇಂಟ್ ಕೊಡೋದು, ಅದು ಸುಪ್ರೀಂ ಕೋರ್ಟಿನ ಯಾವುದೇ ಕಂಪ್ಲೇಂಟ್ ಬಂದಾಗ ಕಂಪ್ಲೇಂಟ್ ಸ್ವೀಕಾರ ಮಾಡಬೇಕು. ಅದು ಕಂಪ್ಲೇಂಟ್ ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್. ಅದು ಯಾವುದನ್ನು ಕೂಡ ನೀವು ಅದನ್ನ ಹೋಲ್ಡ್ ಮಾಡಬಾರದು. ಒಂದು ಕಂಪ್ಲೇಂಟ್ ಅನ್ನ ನೀವು FIR ಮಾಡೋದು, ಮತ್ತೊಂದು ಕಂಪ್ಲೇಂಟ್ ಅನ್ನ ನೀವು ಸ್ವೀಕಾರ ಮಾಡದೆ ಇರೋದು, ಇಟ್ ಇಸ್ ಅಗೇನೆಸ್ಟ್ ದಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್. ಅದರಿಂದ ಇದ್ರ ಬಗ್ಗೆ ಕೂಡಲೇ ಏನು ರಿಜಿಸ್ಟ್ರಾರ್ ಬಂದಿದ್ದಾರೆ ಅವರು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಏನೋ ಅಲ್ಲಿ ಯೂನಿವರ್ಸಿಟಿನ ದುಡ್ಡನ್ನ ಬಳಸ್ಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಇಂದ ಆದೇಶ ತಂದ್ಬಿಟ್ರೆ ಆಗೋದಿಲ್ಲ. ಯಾರು ದುಡ್ಡಾದ್ದು? ಸುಪ್ರೀಂ ಕೋರ್ಟ್ಗೆ ಹೋಗಿದಾರಲ್ಲ ಇವರು, ಹೋಗಿ ಮತ್ತೆ ಕಂಟಿನ್ಯೂ ಆಗಿದಾರಲ್ಲ, ಇದು ತಪ್ಪಲ್ವಾ? ಸೊ ಅದರಿಂದ ದಯಮಾಡಿ ಇದ್ರ ಬಗ್ಗೆ ರಿಜಿಸ್ಟ್ರಾರ್ ಮತ್ತೆ ಸಂಬಂಧಪಟ್ಟಂತ ಮುಖ್ಯಸ್ಥರು ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಉನ್ನತ ಶಿಕ್ಷಣ ವ್ಯವಸ್ಥೆ ದಲಿತ ವಿದ್ಯಾರ್ಥಿಗಳಿಗೆ ಎಷ್ಟು ಮಾರಕ ಆಗಿದೆ ಅಂತ ಹೇಳಿ. ಇವತ್ತು IIT IIM ಮತ್ತು JNU ಸುಮಾರು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾರೆ. ಉನ್ನತ ವಿದ್ಯೆಗೆ ಹೋಗ್ಬೇಕಾದಂತ ನಮ್ಮ ಎಲ್ಲ ದಾರಿಗಳನ್ನ ಈ UGC ಇವತ್ತು ಅಡ್ಡಗಾಲ ಆಗ್ತಾ ಇದ್ದಾರೆ. ಸುಮಾರು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇದರ ಬಗ್ಗೆ ತಾವು ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ರಿಜಿಸ್ಟರ್ ಕೈಗೆ ಕೊಡ್ರಿ, ಅವ್ರು ಸರಿಯಾಗಿ ಮಾಹಿತಿ ಇಲ್ಲ, ಕೊಡಿ ಸರ್ ಮಾತಾಡ್ಲಿ, ನಾವು ಮೊನ್ನೆ ಹೋಗಿ